ನಟ ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನಾ ಸಾವನ್ನಪ್ಪಿ ಹಲವು ದಿನಗಳು ಕಳೆದಿದೆ. ಈಗಾಗಲೇ ಕುಟುಂಬಸ್ಥರು ಎಲ್ಲ ಶಾಸ್ತ್ರಗಳನ್ನು ಮುಗಿಸಿದ್ದಾರೆ. ಆದರೆ ಸ್ಪಂದನಾ ಸಾವು ಮಾತ್ರ ಇನ್ನೂ ಅರಗಿಸಿಕೊಳ್ಳೋಕೆ ಸಾಧ್ಯವಾಗ್ತಾ ಇಲ್ಲ. ಅದರಲ್ಲೂ ಸ್ಪಂದನಾ ಅವರನ್ನ ಹತ್ತಿರದಿಂದ ನೋಡಿದವರು ಮತ್ತು ಅವರ ಸಂಬಂಧಿಕರಿಗೆ ಈ ನೋವು ಇನ್ನಿಲ್ಲದಂತ ನಷ್ಟವನ್ನ ತಂದೊಡ್ಡಿದ್ದಂತೂ ಸುಳ್ಳಲ್ಲ. ಇದೀಗ ಸ್ಪಂದನಾ ಸಾವನ್ನಪ್ಪಿದ ನಂತರ ಅವರ ಕುರಿತಾದಂತಹ ಇಂಟ್ರೆಸ್ಟಿಂಗ್ ವಿಚಾರಗಳು ಒಂದೊಂದೇ ಬಹಿರಂಗವಾಗ್ತಾ ಇದೆ. ನಿಜವಾಗ್ಲೂ ಸ್ಪಂದನಾ ಈ ರೀತಿಯಾದಂತಹ ವ್ಯಕ್ತಿ ಆಗಿದ್ರಾ ಅನ್ನುವಂತ ಪ್ರಶ್ನೆ ಅಭಿಮಾನಿಗಳಲ್ಲೂ ಕಾಡ್ತಾ ಇದೆ. ಯಾಕೆಂದ್ರೆ ಸ್ಪಂದನಾ ಎಲ್ಲೂ ಯಾವತ್ತೂ ಹೆಚ್ಚಿನದಾಗಿ ಕಾಣಿಸ್ಕೊಳ್ತಾ ಇರಲಿಲ್ಲ. ಎಲ್ಲದರಿಂದಲೂ ಅಂತರವನ್ನ ಕಾಯ್ದುಕೊಳ್ತಾ ಇದ್ರು ಮತ್ತು ಸೌಮ್ಯ ಸ್ವಭಾವದ ಹುಡುಗಿ ಆಗಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಮಿತ ಭಾಷೆ ಆಗಿದ್ರು. ಹಾಗಾಗಿ ಅವರ ಮನಸ್ಸಿನಲ್ಲಿ ಏನಿದೆ, ಅವರ ಆಲೋಚನೆಗಳು ಏನಿದೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಸೌಮ್ಯ ಸ್ವಭಾವದ ಆಕೆ ಯಾರ ಬಳಿಗೂ ಹೆಚ್ಚಾಗಿ ತನ್ನ ಫೀಲಿಂಗ್ಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇರಲಿಲ್ಲ. ಕೇವಲ ಅವರ ತಂದೆ ತಾಯಿ ಅಣ್ಣ ಮತ್ತು ವಿಜಯ್ಗೆ ಅವರ ವಿಚಾರದ ಬಗ್ಗೆ ಗೊತ್ತಿತ್ತು. ಅದನ್ನ ಹೊರತುಪಡಿಸಿದ್ರೆ ಮೊದಲಿನಿಂದಲೂ ಸ್ಪಂದನ ಅವರ ಸ್ನೇಹಿತರಾಗಿದ್ದವರಿಗೆ ಮಾತ್ರ ಸ್ಪಂದನ ಏನ್ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿರ್ತಿತ್ತು. ಆದ್ರೆ ಸ್ಪಂದನ ಸಾವಿನ ನಂತರ ಅವರಿಗೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರಗಳು ಬಹಿರಂಗವಾಗ್ತಾ ಇದೆ. ಅದು ಎಲ್ರಿಗೂ ಶಾಕ್ ಆಗೋದ್ರ ಜೊತೆಗೆ ಬೇಸರವನ್ನ ಕೂಡ ತರಿಸ್ತಾ ಇದೆ. ಇನ್ನೂ ಬಾಳಿ ಬದುಕಬೇಕಾಗಿದ್ದಂತ ಸ್ಪಂದನ ಬಳಲಿ ಈ ರೀತಿಯಾಗಿ ವಿಧಿ ಆಟ ಆಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆ ಪ್ರತಿಯೊಬ್ಬರನ್ನ ಕಾಡ್ತಾ ಇದೆ. ಇದೀಗ ಸ್ಪಂದನ ಅವರ ಡೈರಿ ಸಿಕ್ಕಿದೆ. ಈ ಡೈರಿಯ ವಿಚಾರವನ್ನ ಅವರ ಸಂಬಂಧಿಕರು ಹೇಳ್ಕೊಂಡಿದ್ದಾರೆ. ನಿಜವಾಗ್ಲೂ ಕೂಡ ಸ್ಪಂದನ ಕನಸು ದೊಡ್ಡದಾಗಿತ್ತು. ಆಕೆ ಕೊನೆಯ ಬಾರಿ ಬರೆದಿದ್ದೇನು ಗೊತ್ತಾ? ಆಕೆ ತನ್ನ ಡೈರಿಯಲ್ಲಿ ಏನನ್ನ ಉಲ್ಲೇಖ ಮಾಡಿದ್ರು ಗೊತ್ತಾ? ಇದು ಗೊತ್ತಾದ್ರೆ ಸ್ಪಂದನ ಇನ್ನು ಬಾಳಿ ಬದುಕಬೇಕಾಗಿತ್ತು. ನಿಜವಾಗ್ಲೂ ದೇವರು ಅನ್ಯಾಯ ಮಾಡ್ಬಿಟ್ಟ ಅಂತ ನಿಮಗೂ ಕೂಡ ಅನ್ಸತ್ತೆ. ಹಾಗಿದ್ರೆ ಸ್ಪಂದನ ಡೈರಿ ಎಲ್ಲಿ ಸಿಕ್ತು, ಯಾವಾಗ ಸಿಕ್ತು, ಹೇಗ್ ಸಿಕ್ತು, ಆ ಡೈರಿಯಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಇಲ್ಲಿದೆ ಡೀಟೇಲ್ಸ್. ಕನ್ನಡದ ಖ್ಯಾತ ನಟ ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನ ನಿಧನರಾಗಿದ್ದು ನೋವಿನ ಸಂಗತಿ. ಹೃದಯಘಾತದಿಂದ ಕೊನೆಯುಸಿರು ಕೇಳಿದ ಅವರ ಬಗ್ಗೆ ಈಗ ಒಂದು ವಿಚಾರ ಬಹಿರಂಗ ಆಗಿದೆ. ಸಿನಿಮಾ ರಂಗದ ಬಗ್ಗೆ ಸ್ಪಂದನ ವಿಜಯ ರಾಘವೇಂದ್ರ ಅವರು ಒಂದು ದೊಡ್ಡ ಕನಸನ್ನ ಕಂಡಿದ್ರಂತೆ. ಅದನ್ನ ಆ ಡೈರಿಯಲ್ಲಿ ಉಲ್ಲೇಖ ಮಾಡುವುದರ ಜೊತೆಗೆ ತನಗಿರುವಂತ ಆಸೆ ಆಕಾಂಕ್ಷೆಗಳನ್ನ ಬರೆದುಕೊಂಡಿದ್ರು. ನಿರ್ಮಾಪಕಿಯಾಗಿ ಚಿತ್ರರಂಗದಲ್ಲಿ ಗುರುತಿಸಿಕೊಳ್ಬೇಕು ಎಂಬುದು ಅವರ ಕನಸಾಗಿತ್ತು. ಈ ಮೂಲಕ ಅನೇಕರಿಗೆ ಅವಕಾಶಗಳನ್ನು ನೀಡಬೇಕು ಅಂತ ಅವರು ಆಲೋಚಿಸಿದ್ರು. ಪಾರ್ವತಮ್ಮ ರಾಜ್ಕುಮಾರ್ ರೀತಿಯೇ ತಾವೂ ಕೂಡ ನಿರ್ಮಾಪಕಿಯಾಗಿ ಗುರುತಿಸಿಕೊಳ್ಬೇಕು ಎಂಬ ಮಹತ್ವಾಕಾಂಕ್ಷೆಯನ್ನ ಸ್ಪಂದನ ಹೊಂದಿದ್ರು. ಅದನ್ನ ಅವರು ಡೈರಿಯಲ್ಲಿ ಬರೆದಿದ್ರು ಅಂತ ಅವರ ಮಾವ ಪಿತಾಂಬರ ಹೇರಾಜೆ ತಿಳಿಸಿದ್ದಾರೆ. ಆಗಸ್ಟ್ 16ರಂದು ಸ್ಪಂದನಾ ವಿಜಯ ರಾಘವೇಂದ್ರ ಅವರ ಉತ್ತರ ಕ್ರಿಯೆ ನಡೀತಾ ಇದೆ. ಅದಕ್ಕಾಗಿ ಬೆಂಗಳೂರಿನ ಮಲ್ಲೇಶ್ವರದಲ್ಲಿ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಸ್ಪಂದನಗೆ ಇದ್ದಂತ ಆಸೆ ಆಕಾಂಕ್ಷೆಗಳ ಬಗ್ಗೆ ಆಕೆ ಡೈರಿಯಲ್ಲಿ ಬರೆದಿದ್ಲು ಅನ್ನೋದು ಗೊತ್ತಾಗ್ತಾ ಇದೆ. ಸ್ಪಂದನಾಗೆ ದೊಡ್ಡ ಕನಸು ಹೊಂದಿತ್ತು. ಅದು ತನ್ನ ಮಗನನ್ನ ತಾನೇ ಲಾಂಚ್ ಮಾಡಬೇಕು ಅನ್ನೋದು ಮತ್ತು ನಿರ್ಮಾಪಕಿಯಾಗಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕು, ಒಳ್ಳೊಳ್ಳೆ ಹೊಸಬರಿಗೆ ಅವಕಾಶಗಳನ್ನ ಕೊಡಬೇಕು. ಕನ್ನಡ ಇಂಡಸ್ಟ್ರಿಯಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಹೇಗೆ ಹೆಸರುವಾಸಿ ಆಗಿದ್ರು, ಹೆಸರನ್ನ ಮಾಡಿದ್ರು, ಅದೇ ರೀತಿಯಾಗಿ ತಾನೂ ಕೂಡ ಹೆಸರನ್ನ ಮಾಡಬೇಕು ಅನ್ನುವಂತ ಒಂದು ಮಹದಾಸೆಯನ್ನ, ಒಂದು ದೊಡ್ಡ ಕನಸನ್ನ ಸ್ಪಂದನ ಹೊಂದಿದ್ರು ಅನ್ನುವಂಥದ್ದು ಆ ಡೈರಿಯಲ್ಲಿ ಇದೆ ಅನ್ನೋದನ್ನ ಅವರ ರಿಲೇಟಿವ್ ಹೇಳ್ಕೊಂಡಿದ್ದಾರೆ. ಈ ಕನಸು ಗೊತ್ತಾದ ಮೇಲೆ ನಿಜವಾಗ್ಲೇ ಸಿನಿಮಾ ರಂಗಕ್ಕೆ ಎಷ್ಟು ಲಾಸ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನೀವು ದೊಡ್ಡ ದೊಡ್ಡ ಮಟ್ಟದ ನಿರ್ಮಾಪಕರನ್ನ ನೋಡಿರಬಹುದು, ಆದ್ರೆ ಸಣ್ಣ ಪುಟ್ಟ ನಿರ್ಮಾಪಕರ ಸಂಖ್ಯೆ ಸ್ವಲ್ಪ ಕಮ್ಮಿನೇ ಇದೆ. ಹೊಸಬರಿಗೆ ಅವಕಾಶ ಕೊಡುವ ನಿರ್ಮಾಪಕರ ಸಂಖ್ಯೆ ಅಂತೂ ತೀರಾ ಕಡಿಮೆ. ಯಾರು ಅವಕಾಶವನ್ನ ಮಾಡಿಕೊಡೋದೇ ಇಲ್ಲ. ಇದರಿಂದ ಎಷ್ಟೋ ಸಿನಿಮಾಗಳು ಬರೋದಿಲ್ಲ, ಎಷ್ಟೋ ಹೊಸಬರಿಗೆ ಅವಕಾಶಗಳು ಸಿಗೋದಿಲ್ಲ. ಆದ್ರೆ ಸ್ಪಂದನ ಪಾರ್ವತಮ್ಮ ರಾಜ್ಕುಮಾರ್ ಅವರು ಹೇಗೆ ಹೊಸ ಹೊಸ ಪ್ರತಿಭೆಗಳನ್ನ ಇಂಡಸ್ಟ್ರಿಗೆ ಪರಿಚಯ ಮಾಡಿದ್ರು. ಇವತ್ತು ಇಂಡಸ್ಟ್ರಿಯನ್ನ ಆಳ್ತಾ ಇರುವವರು ಎಲ್ಲರೂ ಕೂಡ ಪಾರ್ವತಮ್ಮ ರಾಜ್ಕುಮಾರ್ ಅವರ ಬ್ಯಾನರ್ ನಿಂದ ಬಂದವರೇನೆ. ಅದೇ ರೀತಿಯ ತಾನೂ ಕೂಡ ಒಂದು ಬ್ಯಾನರ್ ಅನ್ನ ಮಾಡಿಕೊಂಡು ತನ್ನ ಬ್ಯಾನರ್ ನಲ್ಲಿ ಹಲವು ಹೊಸ ಮುಖಗಳಿಗೆ ಮಣೆ ಹಾಕಬೇಕು ಅನ್ನುವಂತ ದೊಡ್ಡ ಕನಸನ್ನ ಸ್ಪಂದನ ಕಂಡಿದ್ರು. ಅದನ್ನ ವಿಜಯ್ ಬಳಿ ಕೂಡ ಹೇಳ್ಕೊಂಡಿದ್ರು, ಆ ಡೈರಿಯಲ್ಲಿ ಅದನ್ನೇ ಬರೆದಿದ್ರು ಅನ್ನೋದು ಕೂಡ ಗೊತ್ತಾಗಿರೋದು ಸಿನಿಮಾ ಇಂಡಸ್ಟ್ರಿ ಅವರಿಗೆ ಬೇಸರ ಆಗಿದೆ. ಸ್ಪಂದನ ಇನ್ನೂ ಇರಬೇಕಾಗಿತ್ತು, ಹೊಸ ಹೊಸ ಸಿನಿಮಾಗಳನ್ನ ತೆಗಿಬೇಕಾಗಿತ್ತು, ಹೊಸ ಹೊಸಬರಿಗೆ ಅವಕಾಶವನ್ನ ಕೊಡಬೇಕಾಗಿತ್ತು. ಆದ್ರೆ ಇಷ್ಟು ಬೇಗ ಹೋಗಿದ್ದು ನಿಜವಾಗ್ಲೂ ಕೂಡ ಚಿತ್ರರಂಗಕ್ಕೆ ಆದಂತ ಲಾಸ್ ಅನ್ನೋದನ್ನ ಮಾತಾಡ್ತಾರೆ.